ನಾವು ಯಾವುದೇ ರೀತಿಯ ಪ್ರೋಟೋಕಾಲನ್ನು ವಯೊಲೇಟ್ ಮಾಡಿಲ್ಲ, ರಾಜಕೀಯಕ್ಕೆ ಅಧಿಕಾರಿಗಳನ್ನು ಉಪಯೋಗ ಮಾಡಿದ್ದೇವೆ ಅನ್ನುವಂಥ ಮಾತು. ಅದು ಯಾಕೆ ಬಂತು ಅಂದರೆ ಅಧ್ಯಕ್ಷರೇ, ಏನು 26 ಪಕ್ಷಗಳು ಒಂದಾಗಿ ಒಂದು ದೃಢ ನಿಲುವನ್ನು ತೆಗೆದುಕೊಂಡ್ರು ಅಲ್ಲೇ ನೀವೀಗ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಟ್ಟಿದ್ದಾರೆ. ಸರಿ, ನಮ್ಮ ವಿರೋಧ ಪಕ್ಷದ ಅಧ್ಯಕ್ಷೆ ಇಲ್ಲಿ ನಿಮಿಷ ತಾವ್ ಹೇಳಿದ್ರೆ ನಾವೇನು ಉಲ್ಲಂಘನೆ ಮಾಡಿರ್ಲಿಲ್ಲ, ನಿಮ್ ಕಾಲದಲ್ಲೂ ಆಯ್ತು, ಯಾವಾಗಲೂ ಕೂಡ ಯೂಸ್ ಮಾಡಬಹುದಾದ ಒಂದು ವೆಪನ್ ನಿಮ್ ಕಾಲದಲ್ಲೂ ಆಗಿತ್ತು. ಒಂದು ನಿಮಿಷ ನನಗೆ ಐ ಪುಟ್ ದ ಬ್ಲೇಮ್ ಆನ್ ದ ಚೀಫ್ ಸೆಕ್ರೆಟರಿ. ಚೀಫ್ ಸೆಕ್ರೆಟರಿ ಶುಡ್ ನಾಟ್ ಹ್ಯಾವ್ ಅಲೋನ್ ದ ಆಫೀಸ್ ಆಫ್ ದ ಸ್ಟೇಟ್. ಹಿಂದೆ ಒಂದು ಮಾತಿತ್ತು, ವೆನ್ ದೇ ವರ್ ಆಸ್ಕ್ಡ್ ಟು ಬೆಂಡ್ ದೇ ಕ್ರಾಲ್ಡ್ ಅಂತ. ಏನ್ ಸಬ್ ಇದು? ನಾನು ಒಬ್ರು ಅಧಿಕಾರಿ ಕೇಳಿದೆ, ಎಲ್ಲಿ ಹೋಗ್ತೀರಾ? ಏರ್ಪೋರ್ಟ್ ಹೋಗ್ತೀನಿ ಸ್ವಾಗತ ಸರ್. ಯಾರ ಅದು ಕೇಳಕ್ಕೆ ಆಬ್ರ ಆಯ್ತು. ಬೇಲ್ ಮೇಲಿರೋ ವ್ಯಕ್ತಿಗಳಿಗೆ ನೀವು ಪ್ರೋಟೋಕಾಲ್ ಭದ್ರತೆ ಕೊಡಿ, ಸೆಕ್ಯೂರಿಟಿ ಕೊಡಿ. ಎಸ್ ವಿ ಆರ್ ವಿತ್ ಯು. ಒಬ್ಬ ಪ್ರೋಟೋಕಾಲ್ ಆಫೀಸರ್ ಹಾಕಿ ಏರ್ಪೋರ್ಟ್ ಹೋಗೋದು, ಕರ್ಕೊಂಬರೋದು, ವಾಟ್ ಇಸ್ ದಿಸ್? ಇದು ಅನ್ಅಕ್ಸೆಪ್ಟಬಲ್. ನಾನು ಹೇಳ್ತೀರ, ಚೀಫ್ ಸೆಕ್ರೆಟರಿ ಕೂಡ ಶೋನ್ ದ ಕಟ್ಸ್. ಇದು ಒಂದು ಅವಕಾಶ ಇದೆ, ನನ್ನ ಅಧಿಕಾರಿಗಳನ್ನ ಈ ರಾಜಕೀಯ ಕಾರ್ಯಕ್ರಮಕ್ಕೆ ಪ್ರೋಟೋಕಾಲ್ಗೆ ನಾನು ಕೊಡಲ್ಲ ಅಂತ ಹೇಳಬೇಕಾಗಿತ್ತು. ನೀವು ಕೂಡ ಪ್ರೈವೇಟ್ ಸೆಕ್ರೆಟರಿ ತಗೋಬೇಕಾಗಿತ್ತು. ಅಷ್ಟೊಂದು ಜನ ರೆಡಿ ಆಗಿತ್ತು, ಅವ್ರನ್ನ ತಗೊಂಡು ಮಾಡ್ಬೇಕಾಗಿತ್ತು. ಭದ್ರತೆ ದೃಷ್ಟಿಯಿಂದ ಆಗಿದ್ಯೂ ಕೊಡೋದು ನಮ್ಮ ಕರ್ತವ್ಯ, ಕೊಡೋಣ. ಆ ಹಾಸ್ಪಿಟಾಲಿಟಿ ನಂಗೊತ್ತಿರ, ಈ ದುಡ್ಡು ಕಾಂಗ್ರೆಸ್ ಪಕ್ಷ ಖರ್ಚು ಮಾಡಿದ್ಯೋ, ಈ ದುಡ್ಡು ಕಾಂಗ್ರೆಸ್ ನೇತೃತ್ವ ಸರ್ಕಾರ ಖರ್ಚು ಮಾಡಿದ್ಯೋ ನಂಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಇನ್ನೊಂದು ದಿವಸ ಮಾತಾಡ್ತೀವಿ. ನಾನು ಮತ್ತೆ ಹೇಳ್ತೀನಿ, ನೀವು ಕೂಡ ಇದರಲ್ಲಿ ಅಪರಾಧಿ. ಚೀಫ್ ಸೆಕ್ರೆಟರಿ ಕೂಡ ತಪ್ಪು ಮಾಡಿದ್ದಾರೆ.